ನಾವು ಯಾವುದೇ ರೀತಿ ಯಾರಿಗೆ ಆಗಲಿ ದಾಸರಳ್ಳಿ ಕ್ಷೇತ್ರ ಇರ್ಬೋದು ಮಾಗಡಿ ಕ್ಷೇತ್ರ ಇರ್ಬೋದು ಯಾರಿಗೆ ಆಗಲಿ ಒಬ್ರಿಗೂ ತೊಂದರೆ ಕೊಟ್ಟಿರೋ ಮನುಷ್ಯ ನಾನಲ್ಲ. ಯಾರು ಒಬ್ಬರೇ ಒಬ್ಬರವನ್ನು ನನ್ನ ಬಗ್ಗೆ ಕಪ್ಪು ಚುಕ್ಕಿ ಇಟ್ಟರೆ ಅದಕ್ಕೆ ನಾನು ಬೇಕಾದ್ರೆ ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧ. ನಾ ಆ ಥರ ಜೀವನ ಮಾಡ್ಕೊಂಬಂದಿದ್ದೀನಿ ಯಾವತ್ತೂ. 2008ರಲ್ಲಿ ಜಯಕೃಷ್ಣ ಅವರು ಎಲ್ಲಿದ್ದರು? ನನ್ನ ಜೊತೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. 2008ರಲ್ಲಿ ಮಾಜಿ ಶಾಸಕರು ಗೆದ್ದಾಗ ಹೋಗಿ ಹಾರ ಹಾಕ್ಬಿಟ್ಟು ನಾನು ನಿಮಗೆ ಸಪೋರ್ಟ್ ಮಾಡಿದೆ ಅಂದ್ಬಿಟ್ಟು ಅಲ್ಲಿ ಸೇರ್ಕೊಂಡ. 2008ರಿಂದ 2018ರ ತನಕ ಅವ್ರ ಹತ್ರನೇ ಇದ್ರಲ್ಲ, ಹಾಲಿನ ಪೆಟ್ಟಿ ಇಟ್ಟಿಸಿ ಅವ್ರ ಕೆಲಸ ಮಾಡಿಸ್ಕೊಂಡು ನಮ್ಮನ್ನು ದೂರ ಮಾಡಿದ್ರು ಅಂತ ಹೇಳ್ತಾರಲ್ಲ ಮಾಜಿ ಶಾಸಕರು. 2008ರಿಂದ 2018ರ ತನಕ ಇವ್ರ ಜೊತೆಲೇ ಇದ್ದು ಇವ್ರಿಗೆ ಇವ್ರ ಪಕ್ಷದಲ್ಲೇ ದುಡ್ದಿದ್ದ ತಾನೆ ಅವನು. ಅವಾಗ ಇವರು ಆಲ್ ಇನ್ ಡೈರಿ ಇಡಿಸ್ಬೋದಾಯ್ತಲ್ಲ, ಶನಿಮಾತ್ಮನ ದೇವಸ್ಥಾನ ಅಂತ ಇಡ್ತೀನಿ ಅಂತ ಪೆಟ್ಟಿ ಮಾಡಿಸ್ದ. ಅಲ್ಲಾಗಲಿಲ್ಲ, ಆಮೇಲೆ ಮಲ್ಸಂದ ಗೌರ್ಮೆಂಟ್ ಸ್ಕೂಲ್ ಹತ್ರ ಇಡ್ತೀನಿ ಅಂತ ಪೆಟ್ಟಿ ಮಾಡ್ದ. ಆಮೇಲೆ ಮಾಜಿ ಶಾಸಕರನ್ನ ಬೈಕೊಂಡು ನನ್ನ ಹತ್ರ ಬಂದ. ಬಂದಾಗ ನನ್ನ ಜಾಗದಲ್ಲಿ ಹಾಲಿನ ಡೈರಿ ಇಡಿಸಿ ಅವನಿಗೆ ವ್ಯಾಪಾರ ವ್ಯವಸ್ಥೆಗೆಲ್ಲ ನಾನು ಸಪೋರ್ಟ್ ಮಾಡಿ ಅಲ್ಲಿರೋಂಥ ಜಾಗಕ್ಕೆ ತರಕಾರಿ ಅಂಗಡಿಯಿಂದ ಹಿಡಿದು ಬಜ್ಜಿ ವಡೆ ಅಂಗಡಿಯಿಂದ ಹಿಡಿದು ನನ್ನ ಸ್ವಂತ ಜಾಗದಲ್ಲಿ ಬಾಡಿಗೆ ಇಸ್ಕೊತಾ ಇದ್ದ. ನಾನು ಅದನ್ನು ಸಹ ಕೇಳಕ್ಕೆ ಹೋಗಿಲ್ಲ. 8 ವರ್ಷ ಕಾಲ ಅಲ್ಲಿ ಬಾಡಿಗೆ ಇಲ್ದಲೇ ನೀನು ಜೀವನ ಮಾಡಿ ನಮ್ಮನ್ನ ಇವತ್ತು ದೂರ ಕಂಡು ತಿರುತ್ತೀಯ. ನಮ್ಮ ಸ್ವಂತ ಜಾಗ, ನಮ್ಮ ಬಾಮೈದಂದು ಜಾಗ, ಅಲ್ಲಿ ಇಡ್ಸ್ಲಿವಲ್ಲ ಡೈರಿನ. ಡೈರಿ ಇಡ್ಸಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಏನೋ ತಮ್ಮ ಬದಿ ಕಳ್ಳಿ ವ್ಯವಹಾರ ಮಾಡಲಿ ಅಂದ್ಬಿಟ್ಟು ಇದು ಮಾಡಿದ್ರು. ನಾವು ಹುಟ್ಟುತ್ತಲೇ ಜೆ ಡಿ ಎಸ್ ಪಕ್ಷದಿಂದಲೇ ಇದ್ದೀವಿ. ಇವನು 2008ರಲ್ಲಿ ನಮ್ಮ ಜೊತೆ ಇದ್ದವನು 2013ರಲ್ಲಿ JDSಗೆ ತೆಗಿಕುಪ್ಪೆ ಬಂದು ಬಾಲಕೃಷ್ಣಗೆ ಓಟ್ ಹಾಕಿದ್ದಾನೆ. 2018ರಲ್ಲಿ ನಮ್ಮ ಜೊತೆ ಬಂದು ಬಾಲಕೃಷ್ಣ ಅವರು ಕಾಂಗ್ರೆಸ್ಗೆ ಹೋದಾಗ ಕಾಂಗ್ರೆಸ್ಗೆ ಬಾಲಕೃಷ್ಣಗೆ ಓಟ್ ಹಾಕವನೆ. ಇಲ್ಲಿ ಮಂಜಣ್ಣಗೂ ಹಾಕಲಿಲ್ಲ, ಮುಂಡ್ರಾಜ್ಗೂ ಓಟ್ ಹಾಕಲಿಲ್ಲ. ಬೇಕಾದ್ರೆ ದಾಖಲೆ ತರಿಸ್ಕೊಳ್ಳಿ ಶಾಸಕರು, ಮಾಜಿ ಶಾಸಕರು. ಅದು ಬಿಟ್ಬಿಟ್ಟು ಇಲ್ದಿದ್ದೆಲ್ಲ ಆರೋಪ ಮಾಡಿ ಇದೆಲ್ಲ ಆಯಿತು, ಸಣ್ಣ ಪುಟ್ಟ ಜಗಳ ಇತ್ತು, ನಾನು ಮಾತಾಡ್ತಿರಲಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಅವನ ಪಡೆಗೆ ಅವನಿದ್ದ, ನನ್ನ ಪಡೆಗೆ ನಾನಿದ್ದೆ. ಪಂಚಾಯತಿ ಎಲೆಕ್ಷನ್ ಬಂತು ನಮ್ಮೂರಲ್ಲಿ, ಪಂಚಾಯತಿ ಎಲೆಕ್ಷನ್ಗೂ ಅವನು ಕರೀಲಿಲ್ಲ. ನಾವು 3 ಸೀಟಿಗೆ ಗೆದ್ದೋ ಪಂಚಾಯತಿ ಎಲೆಕ್ಷನಲ್ಲಿ. ಗೆದ್ದಾದ್ಮೇಲೆ ಈ ಹುಡುಗರೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡಿದ್ರು, ಅವ್ರು ಚಿಕ್ಕಪ್ಪನ ಮಕ್ಕಳೇ. ಅಮಾಯಕರು ಬಂದವ್ರು ಇಲ್ಲಿ, ನೀವು ಆಮೇಲೆ ಮಾತಾಡಿಸಿ ಅವ್ರನ್ನ. ಅವ್ರು ಹೇಳ್ತಾರೆ ಇದ್ರ ಬಗ್ಗೆ, ಆ ಹುಡುಗರು ಮನೆ ಕಟ್ತಾ ಇದ್ದೀವಣ್ಣ ತೊಂದರೆ ಕೊಡ್ತಾವನೆ, ನಂದು ಜಾಗ ಅಂದ್ಬಿಟ್ಟು ಪೊಲೀಸ್ನವ್ರು ಕರ್ಕೊಂಬತ್ತೀನಿ ಅಂತ ಹೇಳೋಣ. ಅವಾಗ ನಾನು ನಮ್ಮ ನಾಗರಾಜ್ನ ಸ್ನೇಹಿತ ಇದ್ದಾನೆ, ನನ್ನ ಹತ್ರನೇ ಕೆಲಸ ಮಾಡ್ತಾನೆ ಅವನು, ಅವನ ಕೈಲಿ ಹೇಳಿ ಕಳಿಸ್ದೆ. ದಯವಿಟ್ಟು ಅವ್ರಿಗೆ ಹೇಳು, ಅವ್ರ ಜಾಗ ಅವ್ರಿಗೆ ಬಿಟ್ಬಿಡೋಕ್ಕೆ ಹೇಳು, ನಾವು ಡೈರಿ ಗಿರಿದು ಏನು ಇದು ಮಾಡೋಕ್ಕೆ ಬರಲ್ಲ ಅಂತ ಹೇಳಿ. ಡೈರಿ ಹೋದ್ರೂ ಹೋಗಲಿ, ನಾನು ಊರಲ್ಲಿ ಜಾಗ ಬಿಡಲ್ಲ ಅಂತ. ಅವ್ರ ಅಣ್ಣ ತಂದಿದ್ದು ಅವ್ರ ಜಾಗ, ಅವರು ಉಳುಮೆ ಮಾಡ್ತಾಯಿದ್ದಾರೆ. 1982ರಲ್ಲಿ ಬಾಗಲಪಟ್ಟಿ ಆಗಿದೆ, ಪೇಪರ್ ಒರಿಜಿನಲ್ ಪೇಪರೇ ಇದೆ ಇಲ್ಲಿ. ಇಷ್ಟೆಲ್ಲ ಇಟ್ಕೊಂಡು ಪಾಪ ಹುಡುಗರು ನಮಗೆ ಸಪೋರ್ಟ್ ಮಾಡೋಣ, ಈ ಥರ ಮಾಡ್ತಾರೆ, ಬಂದು ಗಲಾಟೆ ಗಿಲಾಟೆ ಮಾಡ್ಬಿಟ್ಟವ್ರು ನೆಂಟರೆಲ್ಲ ಇರ್ತಾರೆ ಅಂದಾಗ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು? ನಾವು ಯಾರಿಗೆ ಕಿತಾಪತಿ ಮಾಡಿದ್ದೀವಿ? ಸಪೋರ್ಟ್ ಮಾಡಿದೆ ಆ ಹುಡುಗರಿಗೆ, ಹೋಗಿ ನಿಂತ್ಕೊಂಡೆ, ಉತ್ಬಿಡ್ತೀನಿ ಟ್ರ್ಯಾಕ್ಟರ್ ತಂದು, ಏ 5 ಟ್ರ್ಯಾಕ್ಟ್ರಿಗೆ ಹೇಳಿದ್ದೀನಿ, ಹೋಗಿ ನಿಂತ್ಕೊಂಡೆ ಪೂಜೆ ಮಾಡಿಸ್ದೆ. ಆಮೇಲೆ ನಮ್ಮ ಮಾಜಿ ಶಾಸಕರಿಗೆ ವಿಷಯ ಗೊತ್ತಿಲ್ಲ, ಇವನು ಫೋರ್ಜರಿ ಮಾಡೋನೆ ಅಂತ. ಅವರು ಅಲ್ಲಿ ಇನ್ಸ್ಪೆಕ್ಟರ್ ರವಿಗೆ ಹೇಳಿ ಆ ಮನೆ ಕಟ್ತಂಗೆ ಇವತ್ತು ನಿಲ್ಸವ್ರೆ. ನಾನೇನು ತಪ್ಪು ಮಾಡಿದೆ? ಆವಾಗ ನನಗೆ ಬೇಜಾರಾಯಿತು, ಇವನು ಇಷ್ಟೆಲ್ಲ ನಮಗೆ ತೊಂದರೆ ಕೊಡ್ಬೇಕಾದ್ರೆ ನಮ್ಮ ಜಾಗದಲ್ಲಿ ಹಾಕಿರ್ಬೇಕು ಇವನು. ನಾನು ಹೇಳಿ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಮ್ಮ ಜಾಗದಲ್ಲಿ ಅವನು ಹಾಕಿರ್ಬೇಕು ಸರ್, ಖಾಲಿ ಮಾಡಪ್ಪ ಅಂದೆ. ಖಾಲಿ ಮಾಡಿಸ್ತೆ, ತಪ್ಪಿದ್ರೆ ಹೇಳಿ, ತಪ್ಪು ಮಾಡಿದ್ಯಾ ಅಂತ ಹೇಳಬೇಕು, ಶಾಸಕರು ಕರಿಬೇಕು. ನೀನು ಬಾಲಕೃಷ್ಣ ಅವ್ರ ಹತ್ರ ಹೋಗಿದ್ಯಾ? ನಮ್ಮ ಎ ಮಂಜಣ್ಣನ ಹತ್ರ ಹೋಗಿದ್ದೀರಾ? ಇಲ್ಲಿ ನಮ್ಮ ಶಾಸಕರ ಹತ್ರ ಹೋಗಿದ್ಯಾ?
ಮುಂಡ್ರಾಜ್ ಅಣ್ಣ ಹತ್ರನು ಹೋಗಿದ್ಯಾ, ಇಡೀ ಇಡೀ ಇಲ್ಲಿ ಇಲ್ಲಿ ರೋಡಲ್ಲಿ ಇರೋರಿಗೆಲ್ಲ ಹೇಳ್ಕೊಂಬಂದಿದ್ಯಾ? ಯಾರನ್ನ ಬಂದು ಚಂದ್ರಣ್ಣಗೆ ಕೇಳ್ಬೋದಾಯ್ತಲ್ಲ, ಯಾಕಣ್ಣ ಈ ಥರ ತಪ್ಪು ಮಾಡಿದ್ಯಾ ನೀನು ಅಂತ? ಯಾಕೆ ಕೇಳಲ್ಲ? ತಪ್ಪು ಮಾಡಿಲ್ವಲ್ಲ ನಾವು. ಶಾಸಕರು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಮಂಜಣ್ಣನ. 4.5 ವರ್ಷದಿಂದ ನೀನು ಇಲ್ಲಿದ್ಕೊಂಡು ನಿನಗೇನೇನು ಬೇಕು ಕೆಲಸ ಎಲ್ಲ ಮಾಡಿಸ್ಕೊಂಡು ಎಲ್ಲ ನಮ್ಮ ಲೀಡ್ರುಗಳ ಹತ್ರ ಹೆಲ್ಪ್ ತಗೊಂಡು ನೀನು ಇವತ್ತು ಮಂಜಣ್ಣ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಾ? ಮಾಜಿ ಶಾಸಕರು ಅರ್ಥ ಮಾಡ್ಕೋಬೇಕು ಇವ್ರನ್ನ, ದುಡ್ಡಿಂಗಿರಾಕಿ ಅಂತ ಇವನ್ನ. ಎಲ್ಲಿ ದುಡ್ಡು ಸಿಗ್ತದೆ ಅವ್ರಿಗೆ ಅಲ್ಲಿ ಈಗ ಗಿರಾಕಿ ಅವನು ಪ್ರೂಫ್ ಮಾಡಲಿ. ಅವನು 2018ರಲ್ಲಿ ಮಂಜಣ್ಣಗೆ ಓಟ್ ಹಾಕೋಣ ಅಂತ ಕೇಳಲಿ. ನನ್ನ ಬೈಕೆ ನನ್ನ ಮಾತ್ರ ಡೈರಿ ಇಕ್ಕಿದ್ನಲ್ಲ ಅಂದ್ಬಿಟ್ಟು ಬೈಕೇ ಇದ್ದ. ಇಲ್ಲೂ ದುಡ್ಡು ಮಾಡ್ಕೊಂಡ, ಚೆನ್ನಾಗೆ ಮನೆ ಕಟ್ಕೊಂಡ. ಇವಾಗ ಎಸ್ಕೇಪ್ ಯಾವಕ್ಕೆ? ನಾನು ದೂರ ಆಗ್ಬಿಡ್ನಲ್ಲ, ನಾನು ಇರತ್ತೋ ಅವನು ಇರಲ್ವಂತೆ. ಎಲ್ಲಿ ಮೋಸ ಮಾಡಿದ್ದೀನಿ ನಾನು? ಮೋಸ ಮಾಡಿದ್ರೆ ನನ್ನ ಹತ್ರ ಇರಬೇಡ. ನನ್ನ ಹೆಸರು ಹೇಳ್ಕೊಂಡು ನೀನು ಎಷ್ಟು ಏನೇನೇನು ಮಾಡಿದ್ದೀ ಎಲ್ಲ ಎಲ್ಲರಿಗೂ ಗೊತ್ತು, ಜನಗಳಿಗೆಲ್ಲ ಗೊತ್ತು. ಚಂದ್ರಣ್ಣ ತಮ್ಮ, ಚಂದ್ರಣ್ಣ ತಮ್ಮ ಅಂತ ಹೇಳ್ಕೊಂಡು ನಾವೇ ನಿಮ್ಗೇನು ತೊಂದರೆ ಕೊಟ್ಟಿದ್ದೀವ? ನಾನು ಅದು ಹೇಳಿದೆ, ನನಗೆ ಕಣ್ಣಿಗೆ ಕಾಣದ ಹೊಂಡೋಗ್ಬಿಡಪ್ಪ. ಇಲ್ಲಿ ಎಲ್ಲರೂ ಜನ ನನಗೆ ಬಂದು ಎಲ್ಲ ನಿನ್ನ ಮೇಲೆ ಹೇಳ್ತಾರೆ, ಇಲ್ದಿಲ್ದ ಸಲ್ಲದ ಆರೋಪನ. 10 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ನಿನಗೆ, ಇಲ್ಲಿಂದ ಅಂಗಡಿ ಖಾಲಿ ಮಾಡ್ಕೊಂಡು ನನ್ನ ಕಣ್ಣಿಗೆ ಕಾಣ್ದಾಗ ಎಲ್ಲ ಹೋಗ್ಬಿಡು ಅಂತ ಇದೇ ಜಾಗದಾಗ ಕೂತ್ಕೊಂಡು ಹೇಳಿದ್ದೆ ಅವನಿಗೆ. ಅದನ್ನು ನಾನು 10 ಲಕ್ಷ ಮನೆ ಕಟ್ಟ ಕೊಡ್ತೀನಿ ಅಂತ ಹೇಳಿದ್ದ, ಕೊಡಲಿಲ್ಲ. ಇವೆಲ್ಲ ಹೇಳ್ಕೊಬತ್ತಾರ? ನಮ್ಮ ದಾಸರಳ್ಳಿಯಲ್ಲಿ ನಮ್ಮ ಶಾಸಕರು ಇದಾರಲ್ಲ ಮಂಜಣ್ಣ, ಅಂಥ ಶಾಸಕರು 224 ಕ್ಷೇತ್ರದಲ್ಲಿ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತ ಹೇಳ್ತೀನಿ ತಿಳ್ಕೊಳ್ರಿ. ಬೆಳಿಗ್ಗೆ ಇದ್ದರೆ 24 ಅವರಲ್ಲಿ 18 ಅವರ್ ಕೆಲಸ ಮಾಡೋಂಥ ಮನುಷ್ಯ ಬೆಳಿಗ್ಗೆ ಎದ್ದು. ಜನಸಾಮಾನ್ಯರಿಗೆ ಪ್ರತಿ ಕ್ಷಣದಲ್ಲೂ ಸಿಗೋಂಥ ಮನುಷ್ಯ ಅಂದರೆ ನಮ್ಮ ಮಂಜಣ್ಣ. ಆ ವ್ಯಕ್ತಿ ಬಗ್ಗೆ ಹೋಗಿ ಮಾತಾಡ್ತಾರೆ, ಏಂತಿ ಮಾತಾಡಬೇಕು? ನಿಂದು ತಪ್ಪಿಟ್ಕೊಂಡು ಶಾಸಕರನ್ನು ನನ್ನೊಂದು ದೂರ ಬಿಟ್ಟು ನೀನು ಅಲ್ಲಿ ಓಡೋಗ್ಬಿಟ್ರೆ, ನೀನು ಹೋಗು ಸೇರ್ಕೊ ಬಿ ಜೆ ಪಿ ಪಕ್ಷ ಸಿದ್ಧಾಂತ ಇದ್ದರೆ ನೀನು ಮಾಡೋ ಒಳ್ಳೇದಾಗಲಿ, ನಿನ್ನ ದೇವ್ರು ಒಳ್ಳೇದು ಮಾಡಲಿ. ಅದು ಬಿಟ್ಬಿಟ್ಟು ಇಲ್ದಿದ್ದ ಸುಳ್ಳು ಆರೋಪಗಳನ್ನ ಹೇಳೋದು ತಪ್ಪು. ಆಮೇಲೆ ಇಲ್ಲಿ ಕಾಂಗ್ರೆಸ್ ಲೀಡರ್ನೇ ಕರೆಸಿದ್ದೀನಿ, ವಯಸ್ಸಾದವರೊಬ್ಬರು ಬಂದಿದ್ದಾರೆ. ನಮ್ಮ ಜೆ ಡಿ ಎಸ್ ಲೀಡರ್ ಬಂದ್ಬಿಟ್ಟು ಚಂದ್ರಣ್ಣಿಗೆ ಸಪೋರ್ಟ್ ಮಾತಾಡ್ತಾರೆ ಅಂತ ಅಲ್ಲ, ಇರೋ ರಿಯಲ್ ವಿಷಯನ ಅವ್ರು ಹೇಳ್ತಾರೆ, ಏನೇನು ನಡೆದಿದೆ ಏನೇನು ಆಗಿದೆ ಅಂದ್ಬಿಟ್ಟು ಪೂರ್ತಿ ನಿಮಗೆ ಹೇಳ್ತಾರೆ ಅವರು. ಆಮೇಲೆ ಈ ಜಮೀನಿಗೆ ನಾನು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಮಾಯಕರು ಬಂದಿದ್ದಾರೆ, ಅವ್ರು ಜೀವನ ಮಾಡಿ ಕೂಲಿ ಮಾಡ್ಕೊಂಡೆ ತಿನ್ನಬೇಕು. ನಮ್ಮ ತೋಟಕ್ಕೂ ಕೂಲಿ ಮಾಡೋಕೆ ಬರ್ತಾರೆ ಅವರು. ಅವರು ಬೆಳಿಗ್ಗೆ ಇದ್ರೆ ದುಡ್ದೇ ಜೀವನ ಅವ್ರದ್ದು, ಇಲ್ಲಾಂದರೆ ದುಡ್ದಿಲ್ಲ ಅಂದರೆ ಜೀವನನೇ ಇಲ್ಲ. ಅಂಥವ್ರಿಗೆ ಸಪೋರ್ಟ್ ಮಾಡ್ದಲೆ ಇವನು ಕಳ್ಳ ಸುಳ್ಳ ಹೇಳ್ಕೊಂಡು ಬೆಳಿಗ್ಗೆ ಅಂದ್ರೆ ನಾಟಕ ಆಡ್ತಾನಲ್ಲ ಅವನು. ನಾಟಕ ಆಡೋದು ಬರೀ ನಾಟಕನೇ. ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ನಾನು ಇಷ್ಟಿನ ಜನಗಳಿಗೆ ಹೇಳ್ತಿದ್ದೆ, ಈಗ ಒಂದ್ಸತಿ ಮೀಡಿಯಾದಲ್ಲಿ ಒಂದ್ಸತಿ ಮಾತಾಡ್ಬಿಟ್ಟು ಹೇಳ್ಬಿಡೋಣ. ನಾನು ಯಾರ ಬಗ್ಗೆನೂ ಕಾಂಗ್ರೆಸ್ನವ್ರ ಬಗ್ಗೆ ಆಗಲಿ, ಶಾಸಕರು ಮಾಜಿ ಶಾಸಕರ ಬಗ್ಗೆ ಆಗಲಿ ನಾವು ಕೆಟ್ಟದಾಗಿ ಎಲ್ಲೂ ಮಾತಾಡಿಲ್ಲ. ನಮ್ಮ ಪಕ್ಷ ನಮ್ಮ ನಿಷ್ಠೆ ಇದ್ದೀವಿ, ನಮ್ಮ ಮಂಜಣ್ಣನ ಜೊತೆ ಇದ್ದೀವಿ, ಮಂಜಣ್ಣನ ಜೊತೆನೇ ಇರ್ತೀವಿ. ಮಾಜಿ ಶಾಸಕರು ಇಂಥವ್ರನ್ನ ಸೇರಿಸ್ಕೋಬೇಕಾದ್ರೆ ಫಸ್ಟು ಕುಲಂಕುಶ ಪೇಪರ್ ತರಿಸಿ ಏನೇನಾಗಿದೆ ಅಂದ್ಬಿಟ್ಟು ಅಧಿಕಾರಿಗಳಿಗೆ ಹೇಳ್ಬೇಕಾದ್ರೂ ಕೇಳ್ಬಿಟ್ಟು ಹೇಳಬೇಕು. ಸುಮ್ಮನೆ ಇದನ್ನು ಏನೋ ಮಾಡ್ಕೊಂಬಿಟ್ಟು 1982ರಲ್ಲಿ ಜಯಕೃಷ್ಣರಪ್ಪನವೇ ಇವ ಬೈರೇಗೌಡ ಭೈರಪ್ಪ ಅಂತ ಇದ್ದಾನೆ ಅವರಪ್ಪನೂ ಸೇರಿ ಅವರು ಭಾಗವತ್ಪಟ್ಟಿ ಮಾಡ್ಕೊಂಡವ್ರೆ. ಇಲ್ಲಿ ಭಾಗವತ್ಪಟ್ಟಿ ಇದೆ ನೋಡಿ, ಇದನ್ನು ಸುಳ್ಳು ಖಾತೆ ಮಾಡಿಸ್ಕೊಂಡಿದ್ದಾನೆ. ಅವ್ರಿಗೆ 1 ಎಕರೆ 2 ಕುಂಟೆ, ಇವ್ರಿಗೆ 1 ಎಕರೆ 2 ಕುಂಟೆ ಐತೆ. 2 ಎಕರೆ 2 ಕುಂಟೆನಾ 2 ಎಕರೆ 4 ಕುಂಟೆನಾ ಟಿ ಆರ್ ಜಯಕೃಷ್ಣ ರಂಗೇಗೌಡ ಅಂತ ಮಾಡಿಸ್ಕೊಂಬಿಟ್ಟ. ಅದರಲ್ಲಿ ಪೌತಿ ಬೇರೆ, ಅವರಪ್ಪ ಇದ್ದಾರೆ ಪೌತಿ. ಈ ಖಾತೆ ಇದೆಯಲ್ಲ, ಖಾತೆಯಲ್ಲಿ ಇವ್ರ ಅಣ್ಣ ತಮ್ಮದಿರ ಹೆಸರೆಲ್ಲ ಬಂದು ಡಿವೈಡ್ ಆಗಬೇಕು. ಹೆಂಗಾಗುತ್ತೆ ಇದು? ದಾಖಲೆ ಇಲ್ವಾ ಇಲ್ಲಿ? ಸುಳ್ಳು ಆರೋಪ ಎಲ್ಲ ಮಾಡಬಾರ್ದು. ನಿನ್ನ ಕೆಲಸ ಗೆದ್ಬೇಕಾದ್ರೆ ಹೇಳ್ಕೊ, ನನ್ನನ್ನು ಯಾಕೆ ಅಡ್ಡ ಹಿಡಿದ್ಯಾ? ನನ್ನ ವಿಷಯಕ್ಕೆ ಬರಬೇಡ. ನಾನು 75 ರೂಪಾಯಿ ಇಟ್ಕೊಂಡು 25 ರೂಪಾಯಿ ಸಾಲ ಮಾಡಿ ಜೀವನ ಮಾಡಿರೋ ನಾನು. ಯಾರಿಗೋ ಸುಳ್ಳು ಹೇಳಿ ಮೋಸ ಮಾಡಿ
ಬೇರೆಯವ್ರಿಗೆ ಅವ್ರ ಅವ್ರಿಗೆ ಒಂದು ಹೇಳೋದು ಇವ್ರಿಗೆ ಒಂದು ಹೇಳೋದು ಬುದ್ಧಿ ಬಂದಿಲ್ಲ. ಇಲ್ಲ ಯಾವುದೊಂದು ಲಿಟಿಗೇಷನ್ ಪ್ರಾಪರ್ಟಿ ಹಾಕೊಂಡೇನು ದುಡ್ಡು ಮಾಡಿಲ್ಲ ನಾನು. ನನ್ನ ಜೀವನ ನಾನು ಕಷ್ಟ ಬಿದ್ದು ಮಾಡಿದ್ದೀನಿ. 30 ವರ್ಷ ಒಬ್ಬರೇ ಒಬ್ಬರು ಅಶೋಕ್ ಅಣ್ಣ ಹತ್ರ ಕೆಲಸ ಮಾಡಿದ್ದೀನಿ, ಅವ್ರ ಹತ್ರ ಹೋಗಿ ಕೇಳಿ. 30 ಇಯರ್ಸ್ ಒಬ್ಬರೇ ಓನರು. ಅವ್ರನ್ನ ಕರೆಸಿ ಚಂದ್ರು ಹೆಂಗೆ ಅಂತ ಮಾತಾಡಿ. ಇಲ್ಲದೆ ಸುಳ್ಳು ಆರೋಪ ಮಾಡಿದ್ರೆ ನಾವು ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಮೀಡಿಯಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ಎಲ್ಲರೂ ದಾಸರಳ್ಳಿ ಜನತೆ ಹಾಗೂ ಮಾಗಡಿ ತಾಲೂಕಿನ ಜನತೆ ಈ ವಿಷಯನ ಅರ್ಥ ಮಾಡ್ಕೊಂಡು ಇದರಲ್ಲಿ ಏನು ಸುಳ್ಳು ಆರೋಪ ಮಾಡಿದ್ರೆ ಯಾರು ಖಾತೆ ಮಾಡಿಕೊಟ್ಟಿದ್ದಾರೆ ಇವನಿಗೆ, ಅವ್ರ ಮೇಲೆ ಕೇಸ್ ಹಾಕಬೇಕು. ಪೋರ್ಜರಿ ಖಾತೆ ಹೆಂಗೆ ಮಾಡ್ತಾರೆ? ಅದು ಅಲ್ದಲೆ ಇವ್ರ ಅಣ್ಣ ತಮ್ಮದರಿಗೆ ಇವ್ರ ಅಪ್ಪನೇ ವಿಭಾಗ ಪತ್ರ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮೂರಲ್ಲಿ 3-4 ಜನ ಹೋಗಿ ಇವನ ಭಾಗಕ್ಕೆ ಕಲ್ಲು ಹಾಕ್ಕೊಟ್ಟಿದ್ದಾರೆ. ಆ ಕಲ್ಲನ್ನ ದೌರ್ಜನ್ಯ ಮಾಡಿ ನಾನು ಹ್ಯಾಂಡಿಕ್ಯಾಪ್ಟರ್ ಅಂತ ಹೇಳ್ಕೊಂಡು ಅದನ್ನ ಎಲ್ಲ ಸ್ಟೇಷನಲ್ಲೆಲ್ಲ ಹೇಳಿ ನನ್ನ ಖಾತೆ ಆಗಿದೆ ಸರ್, ನನ್ನ ಜಮೀನು ಬಿಡ್ತಾ ಇಲ್ಲ ಸರ್ ಅಂದ್ಬಿಟ್ಟು ಅಲ್ಲಿ ಕಲ್ಲು ಕುಚ ಎಲ್ಲ ಕಿತ್ತಾಕಕ್ಕೆ ಹೋಗಿದ್ದಾನೆ. ಇಷ್ಟು ಆರೋಪಗಳು ನನ್ನ ಹತ್ರ ಇತ್ತು. ನಾನು ಹೇಳಿದ್ದೀನಿ ಮುಂದೆ ಕಾನೂನು ರೀತಿ, ಕಾನೂನು ಅಂದರೆ ಕೋರ್ಟಲ್ಲೂ ಇದೆ ಇದು ಕೇಸು, ಆದ್ರೂ ದೌರ್ಜನ್ಯ ಮಾಡೋದು. ನನ್ನ ಅವನ ವೈಯಕ್ತಿಕ ಇದು ನನ್ನ ಬಗ್ಗೆ ಮಾತಾಡಲಿ, ಫೈಟ್ ಮಾಡಲಿ, ಶಾಸಕರು ಮಾಜಿ ಶಾಸಕರು ಕರೀಲಿ, ನನ್ನ ಮೀಟಿಂಗ್ ಇಡಲಿ, ನಾನು ಅವ ಅಮಾಯಕರನ್ನ ಕರೆಸ್ತೀನಿ ಊರಿಂದ. ನಮ್ಮೂರಲ್ಲಿ ಒಬ್ಬರೇ ಒಬ್ಬರನ್ನ ಅವನ ಬಗ್ಗೆ ಒಳ್ಳೇನು ಅಂತ ಹೇಳ್ಬಿಡ್ಲಿ. ನಮ್ಮ ಹತ್ರ ದುಡ್ಡೈತೆ ಇದೈತೆ ಅಂತ ಹೇಳ್ಬಿಟ್ಟು ಏನು ಜನ ಕರೆಸಿಲ್ಲ. ನಾನು ಹೋಗಿ ನಾನು ಇಲ್ದಾಗ ಬೇಕಾದ್ರೆ ವಿಡಿಯೋ ಮಾಡ್ಕೊಂಬನ್ನಿ ಜಮೀನ್ದು, ಊರಲ್ಲಿ ಜನ ಏನು ಹೇಳ್ತಾರೆ ಅಂತ. ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಸುಳ್ಳು ಆರೋಪ ಮಾಡಿದ್ರೆ ನಮಗೆ, ನಾವು ಕೆಲಸ ಮಾಡೋಣ, ಇವನು ಬೆಳಿಗ್ಗೆ ಎದ್ದು ಇವನು ಟೆನ್ಷನ್ ತಗೊಂಡು ಸಾಯೋಣ, ನಾವು ಮಾನಸಿಕವಾಗಿ ತೊಂದರೆ ಕೊಡ್ತಾನೆ ನಮಗೆ. ಅವ್ರದ್ದೇನೈತಿ ಜೀವನ ಮಾಡಬೇಕು, ನನ್ನ ಜೀವನ ನಾನು ಮಾಡ್ಕೊತೀನಿ. ಇವತ್ತಿನ ಈಚೆಗೆ ನನ್ನ ಸುದ್ದಿಗೆ ಬಂದರೆ ನಾನು ಆಮೇಲೆ ಇನ್ನೂ ವಿಷಯಗಳಿದಾವೆ ಮಾತಾಡ್ತೀನಿ. ನನ್ನ ವಿಷಯಕ್ಕೆ ಬರಬಾರ್ದು, ಇವ್ರ ವಿಷಯಕ್ಕೆ ಹೋಗ್ತೀನಿ ನಾನು, ಅವ್ರ ವಿಷಯ ಎಲ್ಲ ಮಾತಾಡ್ತೀನ. ನನ್ನ ವಿಷಯಕ್ಕೆ ಯಾಕೆ ಮಾತಾಡಬೇಕು? ಮಕ್ಕಳು ಅಪ್ಪ ಎಲ್ಲ ಮೀಸೆ ತಿರುಗುತ್ತಾರೆ. ನಾನು ಸಹಾಯ ಮಾಡ್ದ, ಮಾಜಿ ಶಾಸಕರು ಸಹಾಯ ಮಾಡಿದ್ರೆ ಯೋಚನೆ ಮಾಡ್ರಿ. ಇದರಲ್ಲಿ 8 ವರ್ಷ ದುಡ್ಕೊಂಡು ನೀನು ಮನೆ ಕಟ್ಕೊಂಡು ಇವತ್ತು ರಾಜನಂತೆ ಇದೆಯಲ್ಲ, ಅದನ್ನು ಯೋಚನೆ ಮಾಡು. ಯಾರಿದ್ರು ಯಾರಿಂದ ನೀನು ಜೀವನ ಮಾಡಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಮ್ಮ ಬಗ್ಗೆ ಯಾವುದೇ ರೀತಿ ಮಾತಾಡಬಾರ್ದು ನನಗೆ, ಅಷ್ಟೇ. ನನಗೇನು ರಾಜಕಾರಣ ಏನು ಹೊಸ್ತಲ್ಲ, ನಾನು 30 ವರ್ಷ ಕೆಲಸ ಮಾಡ್ದಲ್ಲ, ಅವರು ರಾಜಕಾರಣಿನೇ ಕೆ ಸಿ ಅಶೋಕ್ ಅವರು. 30 ವರ್ಷ ಅವ್ರ ಹತ್ರ ಕೆಲಸ ಮಾಡಿ ಜೀವನ ಮಾಡಿದ್ದೀನಿ ಅಂದರೆ ನನಗೂ ರಾಜಕಾರಣ ಗೊತ್ತಿದೆ. ರಾಜಕಾರಣ ಗೊತ್ತಿಲ್ಲದಲೇ ನಾನು ಏಕಾಏಕಿ ಹೋಗಿ 3 ಸೀಟ್ ಗೆಲ್ಸೋಕ್ಕಾಯ್ತಿರಲ್ಲ. ನಾನು ಹೋಗಿ ನಿಂತ್ಕೊಂಡಿದ್ದೆ 3 ಸೀಟ್ ಗೆದ್ಕೊಂಬಂದೆ ತೈಕೊಪ್ಪೆಲ್ಲ ಗ್ರಾಮ ಪಂಚಾಯತಿಲಿ. ಕಾನೂನು ರೀತಿ ಹೋರಾಟ ಮಾಡ್ತೀನಿ. ಅವ್ರ ಜಮೀನು ಏನೈತೆ ಅವ್ರಿಗೆ ಕೊಡಿಸ್ಲೇಬೇಕಲ್ಲ ಸರ್. ನಮ್ಮ ಬಗ್ಗೆ ಮಾತಾಡಿದ್ರೆ ನಾನು ಮಾನನಷ್ಟು ಮೊಕದ್ದೊಮ್ಮೆ ಹುಡ್ತೀನಿ ಅವ್ರಿಗೆ, ಇನ್ಮೇಲೆ ಕೇಸ್ ಹಾಕ್ತೀನಿ, ನನಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ನಮ್ಮ ಬಗ್ಗೆ ಮಾತಾಡಬೇಡಿ, ಎದ್ದು ಮಾತಾಡ್ತೀರಾ ಏನೈತೆ? ಮಾಜಿ ಶಾಸಕರಿಗೆ ನಮಗೇನು ದ್ವೇಷ ಇಲ್ಲ ಸರ್, ನಾವೇನು ಅವ್ನು ದ್ವೇಷದಿಂದ ಯಾವತ್ತೂ ನೋಡಿಲ್ಲ. ಅವ್ರ ಪಕ್ಷ ಅವ್ರದ್ದು, ನಮ್ಮ ಪಕ್ಷ ನಮ್ಮದು ಸರ್. ಕ್ಲೀನಾಗಿ ಯಾರನ್ನೇ ಆಗಲಿ ಆರೋಪ ಮಾಡಬೇಕಾದ್ರೆ ದಾಖಲೆ ಇಟ್ಕೊಂಡು ಆರೋಪ ಮಾಡಿ. ನಾನು ಯಾರಿಗೆ ಸಪೋರ್ಟ್ ಮಾಡಿದ್ದೀನಿ? ಬಡವರು ಅಮಾಯಕರಿಗೆ ಸಪೋರ್ಟ್ ಮಾಡಿದ್ದೀನಿ? ಇಲ್ಲ ಇವನ ಆಸ್ತಿ ಏನೋ ಕಿತ್ಬಿಟ್ಟು ಅವ್ರಿಗೆ ಕೊಡೋಕೆ ಹೋಗಿದ್ದೀನಾ? ಅವ್ರ ಆಸ್ತಿ ಅವ್ರು ಉಳ್ಸೋಕ್ಕೆ ಅವ್ರು ಖಾತೆ ಮಾಡಿಸ್ಕೊಂಡಿಲ್ಲ ಅಂದ ತಕ್ಷಣಕ್ಕೆ ನಂದೇ ಆಸ್ತಿ ಅಂದರೆ. ನಮ್ಮೂರಲ್ಲಿ ಇದೇ ಇದೇ ಇನ್ನೊಂದು ಸತ್ಯ ಹೇಳ್ತೀನಿ, ನಮ್ಮ ಹೆಸರಲ್ಲಿ 2.5 ಎಕರೆ ಜಮೀನು ನಮ್ಮ ಅಪ್ಪನ ಹೆಸರಲ್ಲಿ ಬಂದಿತ್ತು, ಪಾಣಿ ಬಂದ್ಬಿಟ್ಟೈತೆ ನಮ್ಮ ಅಪ್ಪನ ಹೆಸರಲ್ಲಿ. ನಮ್ಮದು 20 ಕುಂಟೆ ಅವ್ರ ಹೆಸ್ರಿಗೆ ಹೋಗಿದೆ. ಏ ನಮ್ಮದೇ ಜಮೀನು 2.5 ಎಕರೆ ನಮ್ಮ ಅಪ್ಪನ ಹೆಸರಲ್ಲಿ ಐತೆ ಅಂತ ಉತ್ಬಿಟ್ರೆ ಏನು ಸರ್ ಅರ್ಥ?
ನಾನು ನಿಂತ್ಕೊಂಡು ಅವ್ರಿಗೆಲ್ಲ ಖಾತೆ ಮಾಡಿಸ್ಕೊಟ್ಟಿದ್ದೀನಿ, ನನ್ನ ದುಡ್ಡು ಸ್ವಂತ ದುಡ್ಡು ಖರ್ಚು ಮಾಡಿ ಅವ್ರ ಆಸ್ತಿ ಅವ್ರಿಗೆ ಕೊಟ್ಟಿದ್ದೀನಿ, ನಮ್ಮ ಆಸ್ತಿ ನಮಗೆ ತೊಗೊಂಡಿದ್ದೀವಿ. ರೆವಿನ್ಯೂ ವಿಷಯ ನಮ್ಮ ಮಾಜಿ ಶಾಸಕರಿಗೆ ಚೆನ್ನಾಗಿ ಗೊತ್ತಿದೆ. ಏನೇನು ದಾಖಲೆ ತಾಮಾರಪ್ಪ ನಿಂದು ಏನೈತೆ ಅಂತ ತರಿಸ್ಬೇಕು. ಎಷ್ಟು ಚಂದ್ರು ನಾನೇನು ದುಶ್ಮನಾಗಿ ನೋಡ್ತೀನ ಮಾಜಿ ಶಾಸಕ? ಏಯ್ ಚಂದ್ರು ಬಾಯಿಲಿ, ಇಲ್ಲಿ ಯಾರ ಕಾಲ ಏಯ್ ಚಂದ್ರು ಕರ್ಕೊಂಬರ್ರಿ, ಇವನೇ ಚಂದ್ರು ಏನೋ ತಪ್ಪು ಮಾಡೋನಂತೆ ಕೇಳಲಿ, ನನ್ನ ಎಲ್ಲಿ ತಪ್ಪು ಮಾಡಿದೆ ಹೇಳಲಿ. ಇವ್ರ ಶಾಸಕರ ಬಗ್ಗೆ ನಾನು ಯಾರ ಹತ್ರ ಏನೋ ಒಂದೇ ಒಂದು ಡಿಸ್ಕಸ್ ಮಾಡಿದ್ದೀನ? ಬಾಲಕೃಷ್ಣ ಬಗ್ಗೆ ಏನೋ ನಾನು ಡಿಸ್ಕಸ್ ಮಾಡಿದ್ದೀನಿ ಮಾಡಲಿ? ನಮ್ಮ ಕೆಲಸ ಏನ್ರಿ, ನಮ್ಮ ವೃತ್ತಿ, ನಾವು ಜೆಡಿಎಸ್ಸಲ್ಲಿ ಇದ್ದೀವಿ, ಜೆಡಿಎಸ್ಸಲ್ಲಿ ಇರ್ತೀವಿ. ಬೆಳಗ್ಗೆ ಎದ್ದು ಕೂಲಿ ಮಾಡಬೇಕು, ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು. ಯಾರಿಗಾನ ಸುಳ್ಳು ಹೇಳ್ಕೊಂಡು ತಿರುಗಾಡ್ತೀವ ನಾವು? ಇವನು ಯಾಕೆ ಆರೋಪ ಮಾಡಬೇಕು? ತೊಂದರೆ ಕೊಟ್ಟರು ಅಂದ್ರೆ ಏನು ತೊಂದರೆ ಕೊಟ್ಟವ್ರೆ? ಇವರು ಸುರೇಶ್ ಅವ್ರು ಮಾತಾಡ್ತಾರೆ, ನಮ್ಮ ಈಗ ಬಿ ಬಿ ಎಂ ಪಿ ಆಕಾಂಕ್ಷಿ ಶೆಟ್ಟಳ್ಳಿ ಅವರು, ಈ 4 ವರ್ಷದಿಂದ ಜಯಕೃಷ್ಣ ಅವರಿಗೆ ಜೆ ಡಿ ಎಸ್ ಶಾಸಕರು ಭಾಳ ತೊಂದರೆ ಕೊಟ್ಬಿಟ್ಟವ್ರೆ ಅಂತ. ಏನು ತೊಂದರೆ ಕೊಟ್ಟವ್ರು ಪ್ರೂಫ್ ಮಾಡಿ. ಇಡೀ ದಾಸರಳ್ಳಿ ಕ್ಷೇತ್ರದ ಜನಕ್ಕೆ ತೊಂದರೆ ಕೊಡ್ದವರು ಜಯಕೃಷ್ಣಗೆ ಒಬ್ಬನಿಗೆ ಇಲ್ಲ ತೊಂದರೆ ಕೊಟ್ಬಿಟ್ರು. ಮನನೊಂದು ಬಿ ಜೆ ಪಿ ಸೇರ್ಪಡೆ, ಮನನೊಂದು ಅಂತಂದ್ರೆ ಎಲ್ಲಿ ಮನನೊಂದವ್ರೆ? ಬಿ ಜೆ ಪಿ ಶಾಸಕರ ಹತ್ರ ಮಾತಾಡ್ತಾನಲ್ಲ ಇವನು ಮನನೊಂದು ಅಂತ ಬಿ ಸುರೇಶ್ ಅವರು, ಅದನ್ನ ಪ್ರೂಫ್ ಮಾಡಬೇಕು. ಏನು ಯಾರು ಕಾಟ ಕೊಟ್ಟವ್ರೆ? ಇಲ್ಲ ಜೈಲ್ಗೆ ಹಾಕ್ಸವ್ರ, ಇಲ್ಲ ಸ್ಟೇಷನ್ಗೆ ಹಾಕ್ಸವ್ರ, ಇಲ್ಲ ನಿಮ್ಮ ಪ್ರಾಪರ್ಟಿಯನ್ನು ಹೊಡ್ಕೊಂಡವ್ರ? ನೀನು ಹೇಳ್ದಂಗೆಲ್ಲ ಕೆಲಸ ಮಾಡಿಕೊಟ್ಟು ಇಲ್ಲಿ ಆಲ್ ಇನ್ ಡೈರಿಗಳಿಗೆ ಎಲ್ಲರಿಗೂ ಯಾರು ಮಾಡೋಂಗಿಲ್ಲ, ಸುತ್ತಮುತ್ತ ಯಾರು ಡೈರಿ ಮಾಡೋಂಗಿಲ್ಲ, ಅವನೇ ಇರಬೇಕು, ಅವನೇ ಡೈರಿ ಮಾಡ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ? ನಾನು ವ್ಯವಹಾರ ಮಾಡ್ತಾ ಇದ್ದೀನಿ, ನೀವು 4 ಯಾರು ವ್ಯವಹಾರ ಮಾಡಬಾರ್ದು ಅಂದರೆ ಅರ್ಥ ಏನು ಸರ್? ಮಾಡು ನಿನ್ನ ಜೀವನ ಮಾಡು, ಇನ್ನೊಂದು ಡೈರಿಲಿ 10 ಡೈರಿ ಮಾಡು, ಸಂತೋಷ. ನೀನು ನನಗಿನ್ನ ಚೆನ್ನಾಗಿರು, ಖುಷಿ ಪಡ್ತೀನಿ ನಾನು. ನಾನು ಬೆಳಗ್ಗೆ ಎದ್ದು ದೇವ್ರ ಹತ್ರ ಕೇಳ್ಕೊಂಬರೋದೆಲ್ಲ ಏನಂತ ಗೊತ್ತಾ ಸರ್? ನಾನು ನಮ್ಮ ಸ್ನೇಹಿತರು, ನಮ್ಮ ಕುಟುಂಬ ಎಲ್ಲರೂ ಚೆನ್ನಾಗಿ ಕಾಪಾಡಪ್ಪ ದೇವರೇ ಅಂತ ಕೇಳ್ಕೊಬತ್ತೀನಿ. ನಮ್ಮ ಕುಟುಂಬ ಎಲ್ಲ ಇದು ಅದನ್ನು ತಿಳ್ಕೊಬೇಕು ಜನ. ಯಾರಿಗೂ ದ್ರೋಹ ಮಾಡಿ ಜೀವನ ಮಾಡೋಂಥ ಪರಿಸ್ಥಿತಿ ಬೇಡ ನಮಗೆ. ಚಂದ್ರಣ್ಣ ದುಡ್ಡು ಮಾಡ್ಬಿಟ್ಟನೆ ಇದು ಮಾಡ್ಬಿಟ್ಟನೆ ಅಂತಾರೆ, ಹೆಂಗೆ ಮಾಡಿದೆ? 75 ಇಟ್ಕೊಂಡು 25 ಸಾಲ ಮಾಡಿರೋದಕ್ಕೆ ಸರ್? ನಾವತ್ತು ಕೂಡಾಕಿ ಇಲ್ಲಿ ಸೈಟ್ಗಳು ತಗೋಬೇಕಾರೆ 1,07,000 1,00,000 ತಗೊಂಡ್ರದಕ್ಕೆ ಇವತ್ತು 50,00,000 ಸೈಟ್ ಆಗಿರೋದು ಸರ್. ಉಳಿಸ್ಲಿಲ್ದ್ರೆ ಎಲ್ಲ ಎಲ್ಲಿದ್ದು ಆಗ್ತಿತ್ತು ಸರ್? ನಾವು ಮಜಾ ಮಾಡ್ಕೊಂಡು ಇವ್ರದ್ದು ಎಲ್ಲರತ್ರ ತಿರುಗಾಡಿದ್ರೆ ನಾವು ಹಂಗೆ ಇರ್ತಿದ್ದು. ಏನೋ ದೇವ್ರ ಹಣೆ ಬರೋ ಅದೃಷ್ಟ ಇತ್ತು, ಏನೋ ಮುಂದೆ ಬಂದಿದ್ದೀವಿ. ನಾವ್ಯಾರ ಅವ್ರು ಬಿ ಜೆ ಪಿ ಲೀಡ್ರು ಕೇಳಲಿ, ಮಾಜಿ ಶಾಸಕರು ಅವ್ರು ಬಿ ಜೆ ಪಿ ಲೀಡ್ಗಳಿದಾರಲ್ಲ ಸರ್, ನನ್ನ ಒಡನಾಟಿಲಿ ನಾಡಲ್ಲಿ ಇದ್ದಾರೆ ಅವರು, ಅವ್ರನ್ನೇ ಕೇಳ್ಕೊಳ್ಳಿ ಚಂದ್ರು ಹೆಂಗೆ, ಜಯಕೃಷ್ಣ ಹೆಂಗೆ ಅಂತ ತಿಳ್ಕೊಳ್ಳಿ. ಇಲ್ಲೇ ಇದ್ದಾರೆ, ಚಿಕ್ಕಸಂದ್ರದಲ್ಲಿದ್ದಾರೆ, ದಾಸರಳ್ಳಿಯಲ್ಲಿದ್ದಾರೆ, ಯಜ್ಞಳ್ಳಿಯಲ್ಲಿದ್ದಾರೆ, ಕಮ್ಮಣ್ಣಳ್ಳಿಯಲ್ಲಿದ್ದಾರೆ, ಶೆಟ್ಟಳ್ಳಿಯಲ್ಲಿದ್ದಾರೆ. ನಮ್ಮ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು. ಅದು ಹೆಸರು ಹೇಳ್ದಲೆ ಪಾಪ ನಮ್ಮ ಮಾಜಿ ಶಾಸಕರು ನನ್ನ ಮೇಲೆ ಆರೋಪ ಮಾಡೋರೆ. ನನ್ನ ಹೆಸರು ಹೇಳಿಲ್ಲ, ಅದಕ್ಕೊಂದು ಖುಷಿ ಪಡ್ಬೇಕು ನಾನು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.